ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಏನೂ ಇಲ್ಲದಂತ ಮನುಷ್ಯ ಯಾವ ಎತ್ತರಕ್ಕೆ ಬೇಕಾದರೂ ಹೋಗ್ಬಹುದು, ಏನು ಬೇಕಾದರೂ ಮಾಡಬಹುದು. ಮತ್ತೊಮ್ಮೆ ಅಲ್ಲಿ ಏನಾದರೂ ಎಡವಟ್ಟನ್ನ ಮಾಡಿದ್ವಿ ಅಂತಂದ್ರೆ ದುಪ್ಪಂತ ಕೆಳಗಡೆ ಬೀಳ್ತೀವಿ, ಮೊದಲು ಎಲ್ಲಿದ್ವೋ ಅದೇ ಸ್ಥಳಕ್ಕೆ ಬಂದು ನಿಂತ್ಕೊಳ್ತೀವಿ. ಬಂಧುಗಳೇ, ಈ ಮಾತನ್ನ ಹೇಳೋದಕ್ಕೆ ಕಾರಣ, ಜೆಟ್ ಏರ್ವೇಸ್ ಎನ್ನುವಂಥ ಅತೀ ದೊಡ್ಡ ವಿಮಾನಯಾನ ಸಂಸ್ಥೆಯನ್ನು ಹುಟ್ಟು ಹಾಕಿ ಅದರಲ್ಲಿ ಯಶಸ್ಸನ್ನು ಕಂಡು ಒಂದು ಕಾಲದಲ್ಲಿ ಸಾವಿರಾರು ಕೋಟಿ ಆಸ್ತಿಯ ಒಡೆಯನಾಗಿದ್ದಂತಹ ನರೇಶ್ ಗೋಯಲ್. ಬಂಧುಗಳೇ, ನರೇಶ್ ಗೋಯಲ್ ಬದುಕಿದೆಯಲ್ಲ ಅಥವಾ ಬದುಕಿನ ಕಥೆ ಇದೆಯಲ್ಲ, ನಮ್ಮೆಲ್ಲರಿಗೂ ಕೂಡ ಪಾಠ ಆಗುತ್ತೆ. ಅವರ ಬದುಕಿನಿಂದ ನಾವು ತಿಳ್ಕೊಳ್ಳೋದು ಸಾಕಷ್ಟು ವಿಚಾರ ಇದೆ. ಒಂದು ಕಾಲದಲ್ಲಿ ಮನುಷ್ಯ ಏನೇನೂ ಇರಲಿಲ್ಲ, ತೀರಾ ಬಡತನದ ಕುಟುಂಬದಲ್ಲಿ ಹುಟ್ಟದಂಥವರು, ಆನಂತರ ಏನೇನೋ ಮಾಡಿ ಕಷ್ಟಪಟ್ಟು ಒಂದು ಹಂತಕ್ಕೆ ಬಂದು ಜೆಟ್ ಏರ್ವೇಸ್ ಎನ್ನುವಂಥ ದೊಡ್ಡ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಇವತ್ತು ಅದರಲ್ಲಿ ಎಲ್ಲವನ್ನೂ ಕೂಡ ಕಳ್ಕೊಂಡು ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗಿದೆ. ಇವರ ಬದುಕಿಗಿಂತ ನಮಗೆ ಪಾಠ ಆಗೋದಕ್ಕೆ ಯಾರ ಬದುಕು ಇಲ್ಲ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಇವರ ವಿಚಾರವನ್ನು ಈಗ ಪ್ರಸ್ತಾಪ ಮಾಡೋದಕ್ಕೆ ಕಾರಣ, ನಿನ್ನೆ ಪೂರ್ತಿ ಈ ಮನುಷ್ಯ ಸುದ್ದಿಯಲ್ಲಿ ಇದ್ರು. ನ್ಯಾಯಾಧೀಶರ ಮುಂದೆ ಕಣ್ಣೀರನ್ನು ಹಾಕಿದ್ದಾರೆ, ಅವರಿಗೆ ಕೈಯ ಮುಗಿದು ಬೇಡ್ಕೊಂಡಿದ್ದಾರೆ, ನನ್ನನ್ನು ಆಸ್ಪತ್ರೆಗೆ ಕಳಿಸುವ ಬದಲಾಗಿ ನನಗೆ ಸಾಯೋದಿಕ್ಕೆ ಅವಕಾಶವನ್ನು ಮಾಡಿಕೊಡಿ, ಜೀವನದಲ್ಲಿ ನನಗೆ ನೆಮ್ಮದಿ ಇಲ್ಲ, ಎಲ್ಲವನ್ನೂ ಕೂಡ ಕಳ್ಕೊಂಡ್ಬಿಟ್ಟಿದ್ದೇನೆ, ನಾನು ಇದ್ದು ಮಾಡೋದಕ್ಕೆ ಇನ್ನೇನೂ ಕೂಡ ಇಲ್ಲ ಅಂತ ಒಂದು ಕಾಲದ ಸಾವಿರಾರು ಕೋಟಿಯ ಒಡೆಯ ನ್ಯಾಯಾಧೀಶರ ಮುಂದೆ ಕೈ ಮುಗಿದು ಬೇಡಿಕೊಂಡಿದ್ದಾರೆ. ಬಂಧುಗಳು, ನೀವು ನಂಬಲಿಕ್ಕಿಲ್ಲ, 2005 ಈ ಮನುಷ್ಯ ಇಡೀ ದೇಶಕ್ಕೆ 16 ಶ್ರೀಮಂತ ವ್ಯಕ್ತಿ. ಸಾವಿರ ಸಾವಿರ ಕೋಟಿ ಈ ಮನುಷ್ಯನ ಹೆಸರಿನಲ್ಲಿ ಇತ್ತು. ಆದರೆ ಇವತ್ತು ಈ ಮನುಷ್ಯನ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ, ನ್ಯಾಯಾಧೀಶರ ಮುಂದೆ ಕೈ ಮುಗಿದು ಬೇಡಿಕೊಳ್ತಾ ಇದ್ದಾರೆ, ದಯವಿಟ್ಟು ನನಗೆ ಸಾಯೋದಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ. ಹಾಗಾದರೆ ನರೇಶ್ ಗೋಯಲ್ ಬದುಕಿನಲ್ಲಿ ಏನಾಯ್ತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಈ ಸ್ಟೋರಿಯನ್ನು ನೀವು ಕಂಪ್ಲೀಟ್ ನೋಡಲೇಬೇಕು, ಯಾಕಂದರೆ ಇದರಿಂದ ಕಲಿಯೋದು ಸಾಕಷ್ಟಿದೆ. ಬಂಧುಗಳೇ, ನರೇಶ್ ಗೋಯಲ್ ಮೂಲತಃ ಪಂಜಾಬ್ನವರು. ಹುಟ್ಟಿದ್ದು ತೀರಾ ಬಡತನದ ಕುಟುಂಬದಲ್ಲಿ, ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಳ್ತಾರೆ, ಹೀಗಾಗಿ ಕುಟುಂಬ ತೀರಾ ತೀರಾ ಸಂಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಡುತ್ತೆ. ಬಂಧುಗಳೇ, ಓದಿದ್ದೆಲ್ಲವೂ ಕೂಡ ಗೌರ್ಮೆಂಟ್ ಶಾಲೆ, ಗೌರ್ಮೆಂಟ್ ಕಾಲೇಜಿನಲ್ಲಿಯೇ. ಬಿಕಾಮನ್ನು ಮುಗಿಸ್ತಾರೆ ತೀರಾ ಬಡತನದ ನಡುವೆಯೇ. ಅವರು ತಮ್ಮ ಸಂಬಂಧಿಕರ ಮನೆಯಲ್ಲಿ ಇದ್ದು ಓದುವಂಥ ಪರಿಸ್ಥಿತಿ ಇರುತ್ತೆ. ಈ ಬಿಕಾಂ ಮುಗಿಸಿದಂಥ ಕಾರಣಕ್ಕಾಗಿ 1967 ಟ್ರಾವೆಲ್ ಏಜೆನ್ಸಿ ಒಂದರಲ್ಲಿ ಕ್ಯಾಶಿಯರ್ ಆಗಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದು ಕೂಡ ಅವರ ಸಂಬಂಧಿಕರ ಟ್ರಾವೆಲ್ ಏಜೆನ್ಸಿ ಒಂದು. ತಿಂಗಳಿಗೆ 300 ಸಂಬಳ ಬರ್ತಾ ಇರುತ್ತೆ. ಅಲ್ಲಿ ಕೆಲಸ ಮಾಡ್ತಾ 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 ಜೀವನದ ಅನುಭವ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಅದಾದ ಬಳಿಕ ಇರಾಕಿ ಏರ್ವೇಸ್ ಎನ್ನುವಂಥ ವಿಮಾನಯಾನ ಕಂಪನಿಯೊಂದರಲ್ಲಿ ಪಬ್ಲಿಕ್ ರಿಲೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಲ್ಲಿ ವಿಮಾನಯಾನ ಸಂಸ್ಥೆಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತಾರೆ. ಪ್ರತಿದಿನ ಇವರಿಗೆ ಇಂಟರ್ನ್ಯಾಷನಲ್ ಟ್ರಿಪ್ ಇರ್ತಾ ಇತ್ತು. ಹೀಗಾಗಿ ಈ ವಿಮಾನಯಾನ ಸಂಸ್ಥೆ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಅವುಗಳನ್ನು ನಿರ್ವಹಿಸ್ಬೋದು, ಇದೆಲ್ಲವನ್ನು ಕೂಡ ಕಲ್ತ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಅವರಿಗೆ ಅಲ್ಲಿಂದಲೇ ಬದುಕಿನ ಪಾಠ ಶುರುವಾಗುತ್ತೆ. ಅದಾದ ಬಳಿಕ ತನ್ನದೇ ಆದಂಥ ಒಂದು ಟ್ರಾವೆಲ್ ಏಜೆನ್ಸಿ ಕಂಪನಿಯನ್ನು ಶುರು ಮಾಡ್ಕೊಳ್ತಾರೆ, ಜೆಟ್ ಏರ್ ಅಂತ. ಈ ವಿಮಾನಯಾನ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಒಂದು ಟ್ರಾವೆಲ್ ಏಜೆನ್ಸಿ ಕಂಪನಿ. ಅಂತಿಮವಾಗಿ ಹಾಗೂ ಹೀಗೂ ಕಷ್ಟಪಟ್ಟು ಬದುಕಿನ ಒಂದಷ್ಟು ಪಾಠವನ್ನು ಕಲಿತು ತಮ್ಮದೇ ಆದಂಥ ಒಂದು ವಿಮಾನಯಾನ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಅದೇ ಜೆಟ್ ಏರ್ವೇಸ್ ಎನ್ನುವಂಥ ವಿಮಾನಯಾನ ಸಂಸ್ಥೆ. ಒಂದಷ್ಟು ವರ್ಷಗಳ ಕಾಲ ವಿಮಾನಯಾನ ಕ್ಷೇತ್ರವನ್ನೇ ಆಳಿದಂತಹ ಸಂಸ್ಥೆ ಇದು. 1992 ಶುರುವಾಗುತ್ತೆ. 93 ಇವರ ವಿಮಾನ ಹಾರಾಟ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಆರಂಭದಲ್ಲಿ ಈ ಇದಕ್ಕೆ ಏರ್ಪೋರ್ಟ್ಗಳಿಗೆ ಕ್ಯಾಬ್ ಸರ್ವಿಸ್ ಇರುತ್ತಲ್ಲ, ಅದೆಲ್ಲವನ್ನು ಕೂಡ ಕೊಡ್ತಾ ಇರುತ್ತೆ ಇವರ ಸಂಸ್ಥೆ. ಅದಾದ ಬಳಿಕ ಫ್ಲೈಟ್ ಸೇವೆ ಆರಂಭ ಆಗುತ್ತೆ. ಪ್ರತಿದಿನ 300 ಫ್ಲೈಟ್ಗಳು ಓಡಾಡ್ತಾ ಇದ್ವು. ಇಂಟರ್ನ್ಯಾಷನಲ್ ಟ್ರಿಪ್ ಬಹುತೇಕ ಎಲ್ಲವೂ ಕೂಡ ಈ ಮೂಲಕ ವಿಮಾನಯಾನ ಸಂಸ್ಥೆ ಆರಂಭದಲ್ಲೇ ಎತ್ತರೆತ್ತರಕ್ಕೆ ಹೋಗೋದಕ್ಕೆ ಶುರು ಮಾಡಿಕೊಳ್ಳುತ್ತೆ. ಒಂದು ರೀತಿಯಲ್ಲಿ No.1 ವಿಮಾನಯಾನ ಸಂಸ್ಥೆಯ ಹಂತದವರೆಗೂ ಕೂಡ ಇವರ ವಿಮಾನಯಾನ ಸಂಸ್ಥೆ ಹೋಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ, ಆರಾಮಾಗಿ ಇತ್ತು, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಜನರಿಂದಲೂ ಕೂಡ ಒಳ್ಳೆ ರೀತಿಯಾದಂಥ ಪ್ರತಿಕ್ರಿಯೆ ಸಿಗ್ತಾ ಇತ್ತು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಆದರೆ ಇದ್ದ ಮನುಷ್ಯ ಹಾಗೆ ಇರೋದಿಲ್ಲ ನೋಡಿ, ಒಂದಷ್ಟು ಏರುಪೇರು ಅಂಥದ್ದೆಲ್ಲವೂ ಕೂಡ ಶುರುವಾಗುತ್ತೆ. ಇವರು ಎಲ್ಲಿವರೆಗೆ ಶ್ರೀಮಂತರಾಗಿದ್ದರು ನಾನು ಆಗಲೇ ಹೇಳಿದಾಗೆ, 2005 ಇಡೀ ಭಾರತಕ್ಕೆ 16 ಶ್ರೀಮಂತ ವ್ಯಕ್ತಿ ಅಂತ ಕರೆಸ್ಕೊಂಡಿದ್ರು. 1,000,000,000 ಒಡೆಯನಾಗಿಯೂ ಕೂಡ ಇದ್ರು. ಆದರೆ ಹೀಗಿರುವ ಸಂದರ್ಭದಲ್ಲಿ ಒಂದು ತಪ್ಪನ್ನು ಮಾಡ್ತಾರೆ. ಅದೇನಪ್ಪ ಅಂದರೆ, ಏರ್ ಸಹರಾ ಎನ್ನುವಂಥ ಕಂಪನಿಯನ್ನು 1,450,000,000 ಕೊಂಡುಕೊಂಡು ಬಿಡ್ತಾರೆ. ಆದರೆ ಅದಾದ ನಂತರ ನಿಧಾನಕ್ಕೆ ಇವರಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಶುರುವಾಗಿ ಬಿಡುತ್ತೆ. ಆ ಕಂಪನಿಯನ್ನು ಸರಿಯಾದ ರೀತಿಯಲ್ಲಿ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮ್ಯಾನ್ ಪವರ್ ಇಶ್ಯೂಸು, ಹೀಗೆ ಬೇರೆ ಬೇರೆ ಒಂದಷ್ಟು ಇಶ್ಯೂಸ್ಗಳೆಲ್ಲವೂ ಕೂಡ ಶುರುವಾಗುತ್ತೆ. 93 ಶುರುವಾದಂಥ ಕಂಪನಿ 1993, 2012-13 ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. 2012 ನಿಧಾನಕ್ಕೆ ಫೈನಾನ್ಷಿಯಲ್ ಕ್ರೈಸಿಸ್ ಶುರುವಾಗುತ್ತೆ.
ಅದು ಎಲ್ಲಿವರೆಗೆ ಹೋಗಿಬಿಡುತ್ತೆ ಅಂದರೆ 2019 ಅಷ್ಟು ದೊಡ್ಡ ಕಂಪನಿ ಜೆಟ್ ಏರ್ವೇಸ್ ಎನ್ನುವಂಥ ಕಂಪನಿಯನ್ನೇ ಮುಚ್ಚುವಂಥ ಪರಿಸ್ಥಿತಿ, ವಿಮಾನ ಹಾರಾಟವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ತಲೆದೋರಿ ಬಿಡುತ್ತೆ. ಎಲ್ಲಿವರೆಗೆ ಫೈನಾನ್ಷಿಯಲ್ ಕ್ರೈಸಿಸ್ ಅಂದರೆ, ಕೆನರಾ ಬ್ಯಾಂಕಿಂದ 848 crore ಸಾಲವನ್ನು ತೆಗೆದುಕೊಂಡಿದ್ರು, ಅದರಲ್ಲಿ 538 crore ಸಾಲವನ್ನು ವಾಪಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವರಿಗೆ. ಅಂದರೆ ಅಲ್ಲಿಗೆ ಬ್ಯಾಂಕಿಗೆ ಸಾಲವನ್ನು ಪಡೆದು ವಂಚಿಸಿದಂಥ ಆರೋಪ ಈ ಮನುಷ್ಯನ ವಿರುದ್ಧ ಕೇಳಿ ಬರುತ್ತೆ. ಯಾಕಂದರೆ ಜೆಟ್ ಏರ್ವೇಸ್ ಕಂಪನಿಯ ಹೆಸರಲ್ಲಿ ಪಡೆದಂಥ ಸಾಲವನ್ನು ತನ್ನ ವೈಯಕ್ತಿಕ ಬಳಕೆಗೆ ಬಳಸಿಕೊಂಡ್ರು ಎನ್ನುವಂಥ ಆರೋಪ ಇತ್ತು. ಅಕ್ರಮ ಹಣ ವರ್ಗಾವಣೆ, ಇಂಥ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಈ ಮನುಷ್ಯನ ವಿರುದ್ಧ ಕೇಳಿ ಬರುತ್ತೆ. ತುಂಬ ಬಡತನದಿಂದ ಅತೀ ಎತ್ತರಕ್ಕೆ ಹೋಗಿಬಿಟ್ಟಿದ್ರು. ಏನೇನೂ ಇಲ್ಲದಂಥ ಮನುಷ್ಯ, ತಿಂಗಳಿಗೆ 300 rupees ದುಡಿತಿದ್ದಂಥ ಮನುಷ್ಯ ಜೆಟ್ ಏರ್ವೇಸ್ ಎನ್ನುವಂಥ ಅತೀ ದೊಡ್ಡ ವಿಮಾನಯಾನ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗದೆ ಫೈನಾನ್ಷಿಯಲ್ ಕ್ರೈಸಿಸ್ನಿಂದ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಸಾಲ ವಾಪಸ್ ಮಾಡಿದಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಡ್ತಾರೆ. ಅಂತಿಮವಾಗಿ CBI ಅಧಿಕಾರಿಗಳು ಇವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ತಾರೆ. ಈ ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟ ಹಾಗೆ ಹೀಗೆ ಬೇರೆ ಬೇರೆ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇತ್ತು. ಅಕ್ರಮ ಹಣ ವರ್ಗಾವಣೆ, ಜೊತೆಗೆ ಬ್ಯಾಂಕಿಗೆ ಸಾಲವನ್ನು ಮರುಪಾವತಿ ಮಾಡಿಲ್ಲ ಎನ್ನುವಂಥ ಆರೋಪ CBI ಆಗುತ್ತೆ. ಅದಾದ ಬಳಿಕ ED ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ಕೊನೆಯದಾಗಿ 2023 ಸೆಪ್ಟೆಂಬರ್ ತಿಂಗಳಲ್ಲಿ ನರೇಶ್ ಗೋಯಲ್ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ, ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಹೀಗೆ ಜೈಲಿನಲ್ಲಿ ಕಾಲ ಕಳೆಯುವಂಥ ಸಂದರ್ಭದಲ್ಲಿ ನಿನ್ನೆ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಕೋರ್ಟ್ ಮುಂದೆ. ಆಗ ನ್ಯಾಯಾಧೀಶರ ಮುಂದೆ ನರೇಶ್ ಗೋಯಲ್ ಈ ರೀತಿಯಾಗಿ ಕೈ ಮುಗಿದು ಬೇಡ್ಕೊಂಡಿದ್ದಾರೆ. ನನಗೆ ಚಿಕಿತ್ಸೆಗೋಸ್ಕರ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಆದರೆ ನನಗಲ್ಲಿ ಕ್ಯೂ ನಿಲ್ಲೋದಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ನನ್ನ ಕಾಲು ವಿಪರೀತವಾದಂಥ ನೋವಿನಿಂದ ನಾನು ಬಾಧಿಸ್ತಾ ಇದ್ದೀನಿ. ನನಗೆ ಮೂತ್ರ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮೂತ್ರ ಮಾಡುವ ಸಂದರ್ಭದಲ್ಲಿ ನನಗೆ ನೋವು ಕಾಣಿಸ್ಕೊಳ್ಳುತ್ತೆ. ನನಗೆ ಕೂತ್ರೆ ಎದ್ದೇಳೋಕ್ಕಾಗಲ್ಲ, ಎದ್ರೆ ಕೂರೋದಕ್ಕೆ ಆಗದಂಥ ಪರಿಸ್ಥಿತಿ ತಲೆದೋರಿ ಬಿಟ್ಟಿದೆ. ದಯವಿಟ್ಟು ನನಗೆ ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗೆ ಕಳಿಸ್ಬೇಡಿ, ಅದರ ಬದಲಾಗಿ ನಾನು ಸಾಯೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ 74 ನರೇಶ್ ಗೋಯಲ್ ನ್ಯಾಯಾಧೀಶರ ಮುಂದೆ ಕಣ್ಣೀರಿಡ್ತಾ ಬೇಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಪತ್ನಿ ಕೊನೆಯ ಹಂತದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ, ಆದರೆ ಅವರ ಪತ್ನಿಯನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಮನೆಯಲ್ಲಿ ಇರೋದು ಅವರೊಬ್ಬಳು ಮಗಳು ಮಾತ್ರ, ಆ ಮಗಳಿಗೂ ಕೂಡ ಅನಾರೋಗ್ಯ ಸಮಸ್ಯೆ ಇದೆ. ಹೀಗಾಗಿ ಒಂದು ಕಾಲದಲ್ಲಿ ಕೋಟಿ ಕೋಟಿ ಹಣವನ್ನು ದುಡಿಮೆ ಮಾಡಿದ್ರೂ ಕೂಡ, ಕೋಟಿ ಕೋಟಿ ಒಡೆಯನಾಗಿದ್ದರೂ ಕೂಡ ಪತ್ನಿಗೆ ಕ್ಯಾನ್ಸರ್ ಆದ ಸಂದರ್ಭದಲ್ಲಿ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ಇವರು ಕೂಡ ಹೋಗದಂಥ ಪರಿಸ್ಥಿತಿ, ಮಗಳಿಗೆ ಅನಾರೋಗ್ಯ ಸಮಸ್ಯೆ, ನರೇಶ್ ಗೋಯಲ್ ಇವಾಗ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ. ಹೀಗಾಗಿ ಹೇಳೋದು ಕರ್ಮ ಫಲ ಅಂತ. ಯಾವ್ಯಾವ ರೀತಿಯಲ್ಲಿ ಯಾರ್ಯಾರ ಹೊಟ್ಟೆ ಉರಿಸಿದ್ರೋ ಗೊತ್ತಿಲ್ಲ, ನಾನು ಈ ಆರೋಪ ಮಾಡೋದು ತಪ್ಪಾಗುತ್ತೆ ಅನ್ಸುತ್ತೆ. ಆದರೆ ಇಷ್ಟೆಲ್ಲ ಸಮಸ್ಯೆ ತಲೆದೋರಿದು ನೋಡ್ತಾ ಇದ್ರೆ, ಜೈಲು ಸೇರಿರುವಂಥ ಪರಿಸ್ಥಿತಿ ನೋಡ್ತಾ ಇದ್ರೆ, ಒಂದಷ್ಟು ಜನರಿಗೆ ಇವರಿಂದ ಸಮಸ್ಯೆ ಆಗಿದೆ ಅಂತ ಕಾಣುತ್ತೆ. ಒಂದಷ್ಟು ಜನ ಇವರಿಂದ ಕಣ್ಣೀರನ್ನು ಕೂಡ ಹಾಕಿರಬಹುದು. ಇವತ್ತು ಅದು ಕರ್ಮಫಲ ರಿಟರ್ನ್ ಅಂತೀವಲ್ಲ, ಅಂತಹ ಸಮಸ್ಯೆಯನ್ನು ನರೇಶ್ ಗೋಯಲ್ ಅನುಭವಿಸ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಇವತ್ತು ನರೇಶ್ ಗೋಯಲ್ ಒಂದು ಕಾಲದಲ್ಲಿ ಅಷ್ಟೆಲ್ಲ ಹಣ ದುಡಿಮೆ ಮಾಡಿದರೂ ಕೂಡ ಇವತ್ತು ಒಂದು ಕ್ಷಣವೂ ಕೂಡ ನೆಮ್ಮದಿಯ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನರೇಶ್ ಗೋಯಲ್ ಬದುಕಿನ ಕತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ನರೇಶ್ ಗೋಯಲ್ ವಿಚಾರ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಬಂಧುಗಳೇ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.